ಪಕ್ಷವನ್ನ ಹಾಳು ಮಾಡಿದ್ದಾಯ್ತು, ಇದೀಗ ಮನೆ ಒಡೆಯುವ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಜಮೀರ್ ಹೇಳಿಕೆಗೆ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ತಿರುಗೇಟು ನೀಡಿದರು. ಕೆಆರ್ಪುರದ ಐಟಿಐ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ವಿಕಾಸ ಪರ್ವ ಕಾರ್ಯಕ್ರಮದ ನಂತರ ಪ್ರಜ್ವಲ್ ರೇವಣ್ಣ ಅವರನ್ನೇ ಜೆಡಿಎಸ್ ಪಕ್ಷದಲ್ಲಿ ಬೆಳೆಯಲು ಬಿಡಿಯುತ್ತಿಲ್ಲ, ಇನ್ನು ನಮ್ಮನ್ನೆಲ್ಲ ಎಲ್ಲಿ ಬೆಳೆಸುತ್ತಾರೆ, ಪ್ರಜ್ವಲ್ ರೇವಣ್ಣ ನಮ್ಮೊಂದಿಗೆ ಬರಲಿ ಕಾಂಗ್ರೆಸ್ನಲ್ಲಿ ಬೆಳೆಸುತ್ತೇನೆ ಎಂಬ ಜಮೀರ್ ಹೇಳಿಕೆಯ ಕುರಿತು ಸುದ್ದಿಗಾರರು ಕುಮಾರಸ್ವಾಮಿಯನ್ನು ಕೇಳಿದ ಪ್ರಶ್ನೆಗೆ ಉತ್ತರಿಸಿದರು. ನಮ್ಮ ಮಕ್ಕಳನ್ನ ಬೆಳೆಸುವುದು ಹೇಗೆ ಅಂತ ಬೇರೆಯವರ ಕೈನಲ್ಲಿ ಹೇಳಿಸಿಕೊಳ್ಳಬೇಕಿಲ್ಲ, ಪಕ್ಷ ಹೊಡೆದು ಇದೀಗ ಮನೆ ಒಡೆಯಲು ನೋಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ರಾಜ್ಯದಲ್ಲಿ ಬಡವರ ನೆಮ್ಮದಿ ಜೀವನ ನಡೆಸಲಾಗುತ್ತಿಲ್ಲ, ಮಹಿಳೆ ಧೈರ್ಯವಾಗಿ ಹಗಲಲ್ಲೇ ನಡೆಯಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಕೆಆರ್ಪುರ ಕ್ಷೇತ್ರದಲ್ಲಿ ಡಿಎ ಗೋಪಾಲ್ ಅವರನ್ನ ಗೆಲ್ಲಿಸುವ ಮೂಲಕ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ತರಲು ಶ್ರಮಿಸುವಂತೆ ಮನವಿ ಮಾಡಿದರು. ಜೆಡಿಎಸ್ ಅಭ್ಯರ್ಥಿ ಡಿಎ ಗೋಪಾಲ್ ಮಾತನಾಡಿ, ದಿವಂಗತ ಮಾಜಿ ಸಚಿವ ಎ ಕೃಷ್ಣಪ್ಪ ಅವರು ಕೆಆರ್ಪುರದ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯ ಬಿಟ್ಟರೆ ಹೇಳಿಕೊಳ್ಳುವ ರೀತಿ ಕಳೆದ 10 ವರ್ಷಗಳಿಂದ ಯಾವುದೇ ಅಭಿವೃದ್ಧಿಯಾಗಿಲ್ಲ, ಕೇವಲ ರಸ್ತೆ ಚರಂಡಿ ಹಾಕಿಸಿ ಹಣ ಲೂಟಿ ಹೊಡೆಯುವುದರಲ್ಲಿ ನಿರತರಾಗಿದ್ದಾರೆ ಎಂದು ದೂರಿದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.